ओम श्री साई राम। विषय कन्नड 5ನೇ ತರಗತಿ ಪದ್ಯ 3 ವಚನಗಳು। ಹಿಂದಿನ ತರಗತಿಯಲ್ಲಿ ಬಸವಣ್ಣ ಅಂಬಿಗರ ಚೌಡಯ್ಯ ಇವರ ವಚನಗಳನ್ನು ಕೇಳಿದಿರಿ। 3ನೇ ಪದ್ಯ ವಚನ ಅಕ್ಕ ಮಹಾದೇವಿ ಇವರ ಕವಿಕೃತಿ ಪರಿಚಯ ಕೃತಿಕಾರರ ಪರಿಚಯ। ಅಕ್ಕ ಮಹಾದೇವಿ ಶಿವಶರಣೆ ಅಕ್ಕ ಮಹಾದೇವಿಯವರು ಕ್ರಿಸ್ತಶಕ ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು। ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಹಾಗೂ ಕವಯತ್ರಿ। ಇವರ 434 ವಚನಗಳು ಲಭ್ಯವಾಗಿವೆ। ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು। ಜೀವನದ ನೋವು ನಲಿವು ಆಧ್ಯಾತ್ಮಿಕ ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ। ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತವಾಗಿದೆ। ಅಂದರೆ ಇವರು ಅಕ್ಕ ಮಹಾದೇವಿಯವರು ಶಿವಶರಣೆ। ಇವರು ತಮ್ಮ ಆರಾಧ್ಯ ದೈವವಾದ ಚನ್ನಮಲ್ಲಿಕಾರ್ಜುನನ ಅಂದರೆ ಶಿವನನ್ನೇ ಇವರು ಪತಿಯಂತಹ ಕೂಡ ಅವರು ಸ್ವೀಕರಿಸಿದರು। ಶಿವಶರಣೆ ಅಕ್ಕ ಮಹಾದೇವಿಯವರು ಕ್ರಿಸ್ತಕ ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನ್ಮವನ್ನು ತಾಳಿದರು। ಇವರೊಬ್ಬ ಶ್ರೇಷ್ಠ ವಚನಕಾರ್ತಿ, ಭಕ್ತಿ ಮಾರ್ಗದಲ್ಲಿ ಜನರನ್ನು ಒಯ್ಯುವಂತಹ ಸಾಧನೆಗಳನ್ನು ಇವರು ಮಾಡಿದ್ದಾರೆ ಹಾಗೂ ಕವಯತ್ರಿ। ಇವರು ಕವಿತೆಗಳನ್ನು ಬರೀತಾರೆ ಅಂದರೆ ವಚನಗಳನ್ನು ಬರೀತಾರೆ ಮತ್ತು ಹಾಡ್ತಾರೆ। ಇವರ 434 ವಚನಗಳು ಸಹ ಇಲ್ಲಿ ನಮಗೆ ಸಿಕ್ಕಿದೆ, ಲಭ್ಯವಾಗಿದೆ ಅಂದರೆ ಸಿಕ್ಕಿದೆ। ಇವರ ಬರವಣಿಗೆ ಭಾವಗೀತಾತ್ಮಕವಾದದ್ದು, ನಮ್ಮ ಜೀವನದ ಭಾವನೆಗಳನ್ನು ಅರಿತು ಅವರು ನುರಿತು ಬರೆಯುವಂಥವರು। ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿದೆ, ವಿಶೇಷವಾಗಿದೆ। ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತ ನಾಮ। ಕಡೆಯಲ್ಲಿ ಇವರು ವಚನಗಳಾದಮೇಲೆ ಇವರು ಏನನ್ನು ಇದು ಮಾಡಿದ್ದಾರೆ ಮಕ್ಕಳೇ, ಚನ್ನಮಲ್ಲಿಕಾರ್ಜುನನ ದೇವ ಅಂತ ಮಾಡಿಕೊಂಡಿದ್ದಾರೆ। ಇವರು ಅಂಕಿತವಾಗಿ ಉಪಯೋಗಿಸ್ಕೊಂಡಿದ್ದ ಚನ್ನಮಲ್ಲಿಕಾರ್ಜುನ ಅಂತ ಬರೀತಾರೆ। ಈಗ ವಚನವನ್ನು ನೋಡೋಣ। ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಜಿದೊಡ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತರೆಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು। ಅಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೆ ಒಂದು ಮನೆಯನ್ನು ಕಟ್ಬಿಟ್ಟು ಮೃಗಗಳಿಗಂಜಿದೊಡೆಂತಯ್ಯ, ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮೃಗಗಳು ಅಂದರೆ ಕೆಟ್ಟ ಕ್ರೂರ ಪ್ರಾಣಿಗಳಿಗೆ ಅಂಜಿದೊಡೆದಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ, ಗಂಜಿದೆ ಅಂದರೆ ಹೆದರ್ಕೊಳ್ಳೋದು ಅಂತ, ಸಮುದ್ರದ ತಡಿ ಸಮುದ್ರದ ತಳದಲ್ಲೊಂದು ಮನೆ ಮಾಡಿಬಿಟ್ಟು ನೊರೆ ಅಲ್ಲಿ ಬರ್ತಂಥ ಅಲೆಗಳಿಗೆಲ್ಲ ಹೆದರ್ಕೊಂಬಿಟ್ರೆ ಹೇಗೆ, ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ, ಸಂತೆ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಅಲ್ಲೊಂದು ಮನೆ ಮಾಡಿಬಿಟ್ಟು ಶಬ್ದ ಎಲ್ಲ ಕೂಗಾಡ್ತಾ ಇರ್ತಾರೆ ಸಂತೆ ಗೊತ್ತಲ್ವ ನಿಮಗೆ, ಆ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು। ಲೋಕದಲ್ಲಿ ಹುಟ್ಟಿದ್ದೀವಿ, ಸ್ತುತಿ ನಿಂದೆಗಳು ಯಾರು ಬೈದರೆ ನಿಂದನೆಯನ್ನು ಮಾಡಿದ್ರೆ ಅದೇನಾದ್ರೂ ನಮ್ಮ ಮನಸ್ಸಿಗೆ ಬಂದರೆ ಮನದಲ್ಲಿ ಕೋಪವನ್ನು ಮಾಡಿಕೊಳ್ಳದ್ರೆ ನಾವು ಜೀವನವನ್ನು ಸಮಾಧಾನವಾಗಿರಬೇಕು, ಸಮಾಧಾನವಾಗಿ ಮಾಡಬೇಕು ಅಂತ ಅಕ್ಕ ಮಹಾದೇವರು ವಚನ ಮೂಲಕ ಹೇಳಿದ್ದಾರೆ. ಅದನ್ನು ರಾಘವಾಗಿ ಹೇಳೋದು ಹೇಗೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೊಡೆ
ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಂದರೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿಬಿಟ್ಟು ಪ್ರಾಣಿಗಳಿಗೆ ಹೆದರಿಕೆ ಹೇಗಯ್ಯಾ, ಸಮುದ್ರದ ತಳಗಡೆ ಒಂದು ಮನೆ ಮಾಡಿ ಅಲ್ಲಿ ಬರುವಂಥ ಅಲೆ ನೊರೆ ತೆರೆಗಳಿಗೆ ಅಂಜಿರೊಡೆ ಅಂತಯ್ಯ. ಸಂತೆಯೊಳಗೊಂದು ಮನೆ ಸಂತೆಯಲ್ಲೊಂದು ಮನೆ ಕಟ್ಬಿಟ್ಟು ಶಬ್ದಕ್ಕೆ ನಾಚ್ಕೊಂಡ್ರಾಗುತ್ತೇನೆಯ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನ ಯಾವುದೇ ಒಂದು ನಮಗೆ ಮಾತುಗಳು ಬಂದರೂ ಸಹ ಯಾರು ಬೈದರೂ ಸಹ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಕೋಪವನ್ನು ಮಾಡಿಕೊಳ್ಳದಲೇ ಸಮಾಧಾನವಾಗಿರಬೇಕು ಅಂತ ಅಕ್ಕ ಮಹಾದೇವಿಯವರು ವಚನದ ಮೂಲಕ ತಿಳಿ ಹೇಳಿದ್ದಾರೆ.